ಇಲ್ಲ 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 ಅದಕ್ಕೂ ಏನು ಸಂಬಂಧ ಇಲ್ಲ, ಅದು ವಿಷಯ ಬೇರೆ, ಇದು ವಿಷಯ ಬೇರೆ. ಅದೇ ಅದಕ್ಕೆ ಅಲ್ಲ ಅಲ್ಲ, ಅದಕ್ಕೇನು ಸಪ್ರೇಟ್ ಬೇಕಂತಿಲ್ಲ, ಅದನ್ನ ಬೆಂಗಳೂರಿನಲ್ಲಿ ಕೂತೆ ಮಾಡಬಹುದು. ಪಕ್ಷ ಹಾಕ್ಬಿಡ್ತಾರ ನಮ್ಮ ಹಳೆ ಕಾಂಗ್ರೆಸ್ಗಾರು, ಅವರು ಪಕ್ಷ ಬಿಡೋ ಪ್ರಶ್ನೆ ಇಲ್ಲ. ಮೂಲ ಕಾಂಗ್ರೆಸ್, ಹಳೆ ಕಾಂಗ್ರೆಸ್ ಬೆಟ್ಟ ಇಲ್ಲಿಗೆ ಹೋಗಿದ್ದು ಗೃಹ ಸಚಿವರು, ನಾವು ಕೆಲವು ವಿಚಾರಗಳನ್ನು ಚರ್ಚೆ ಮಾಡಿದೀವಿ, ಅದನ್ನ ಅವ್ರು ಉತ್ತರ ಕೊಡ್ತೇವೆ ಅಂತ ಹೇಳಿದ್ದಾರೆ. ಅವರು ಉತ್ತರ ಕೊಡ್ತೀವಿ ಅಂತ ಹೇಳಿದ್ದಾರೆ, ಕಾದ್ ನೋಡ್ಬೇಕು. ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ಬೆಂಬಲಿಗರು ಇಲ್ಲ, ಯಾರು ನಮಗೆ ಇನ್ನೂ ಮಟ್ಟ ಯಾರು ಹೀಗೆ ಹಾಗೆ ಮಾಡತ್ತೆ ಯಾರು ಹೇಳಿಲ್ಲ. ಎಲ್ಲ ಸರಿ ನಡೀತಾ ಇದೆ, ಏನಂತ ನಾವು ಚರ್ಚೆ ಮಾಡಿ ಮಾಡ್ತೀವಿ. ಹಂಗೇನೋ ಸಮಸ್ಯೆ ಬಂದರೆ ಚರ್ಚೆ ಮಾಡಿ ಮಾಡ್ತೀವಿ. ಮಾರಾಟ ಇಲ್ಲೇ ಅಷ್ಟೇ ಅಲ್ಲ, ಇಡೀ ರಾಜ್ಯ ತುಂಬ ಮಾರಾಟ ಕರೆದಾರೆ. ಇಲ್ಲೇ ಕೊಡ್ಬೇಕಂತ ಏನಿಲ್ಲ, ಎಲ್ಲ ಎಲ್ಲರೂ ಕೊಟ್ಟರೆ ಆಯ್ತು ಸಾಕು, ಮಾಡಲಿ. ನಮಗೆ ಡಬಲ್ ಬೆನಿಫಿಟ್ ಆಗುತ್ತೆ ಅದು, ನಮಗೆ ಡಬಲ್ ಬೆನಿಫಿಟ್ ಆಗ್ತೈತಿ ಅದು, ಮಾಡಲಿ. ಮಾಡ್ರೆ ಯಾಕಂದ್ರೆ ಕೊಡ್ತಾ ಇದ್ವಿ, ಈಗಾಗಲೇ ಒಳ್ಳೆ ಕೆಲಸ ಮಾಡ್ತಾ ಇದ್ವಿ. ಇಷ್ಟೆಲ್ಲ ಗ್ಯಾರಂಟಿಗಳನ್ನು ಭಾಳ ಕಷ್ಟದ ಕಾಲದಲ್ಲಿ ಕೊಟ್ಟಿದ್ದೀವಿ. ಹಿಂದಿನ BJP ಸರ್ಕಾರ ಮಾಡಿರುವಂಥ ಸಮಸ್ಯೆಗಳ ಮಧ್ಯ ಇಷ್ಟು ದೊಡ್ಡ ಗ್ಯಾರಂಟಿಗಳನ್ನು ಕೊಟ್ಟಿದ್ದು ದೊಡ್ಡ ಸಾಧನೆ. ಇಲ್ಲ 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 ಇಲ್ಲ, ಅದಕ್ಕೂ ಏನು ಸಂಬಂಧ ಇಲ್ಲ, ಅದು ವಿಷಯ ಬೇರೆ, ಇದು ವಿಷಯ ಬೇರೆ. ಅದೇ ಅದಕ್ಕೆ ಅಲ್ಲಲ್ಲ, ಅದಕ್ಕೇನು ಸಪ್ರೇಟ್ ಬೇಕಂತಿಲ್ಲ, ಅದನ್ನು ಬೆಂಗಳೂರಿನಲ್ಲಿ ಕೂತೆ ಮಾಡ್ಬೋದು. ಪಕ್ಷ ಹಾಕ್ಬಿಡ್ತಾರ ನಮ್ಮ ಹಳೆ ಕಾಂಗ್ರೆಸ್ಗಾರು, ಅವರು ಪಕ್ಷ ಬಿಡೋ ಪ್ರಶ್ನೆ ಇಲ್ಲ. ಮೂಲ ಕಾಂಗ್ರೆಸ್, ಹಳೆ ಕಾಂಗ್ರೆಸ್ ಬೆಟ್ಟ ಇಲ್ಲಿಗೆ ಹೋಗಿದ್ದು ಗೃಹ ಸಚಿವರು, ನಾವು ಕೆಲವು ವಿಚಾರಗಳನ್ನು ಚರ್ಚೆ ಮಾಡಿದ್ದೀವಿ, ಅದನ್ನು ಅವ್ರು ಉತ್ತರ ಕೊಡ್ತೇವೆ ಅಂತ ಹೇಳಿದ್ದಾರೆ. ಅವರು ಉತ್ತರ ಕೊಡ್ತೀವಿ ಅಂತ ಹೇಳಿದ್ದಾರೆ, ಕಾದ್ ನೋಡ್ಬೇಕು. ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ಬೆಂಬಲಿಗರು ಇಲ್ಲ, ಯಾರು ನಮಗೆ ಇನ್ನೂ ಮಟ್ಟ ಯಾರು ಹೀಗೆ ಹಾಗೆ ಮಾಡತ್ತೆ ಯಾರು ಹೇಳಿಲ್ಲ. ಎಲ್ಲ ಸರಿ ನಡೀತಾ ಇದೆ, ಏನಂತ ನಾವು ಚರ್ಚೆ ಮಾಡಿ ಮಾಡ್ತೀವಿ. ಹಂಗೇನೋ ಸಮಸ್ಯೆ ಬಂದರೆ ಚರ್ಚೆ ಮಾಡಿ ಮಾಡ್ತೀವಿ. ಮಾರಾಟ ಇಲ್ಲೇ ಅಷ್ಟೇ ಅಲ್ಲ, ಇಡೀ ರಾಜ್ಯ ತುಂಬ ಮಾರಾಟ ಕರೆದಾರೆ. ಇಲ್ಲೇ ಕೊಡ್ಬೇಕಂತ ಏನಿಲ್ಲ, ಎಲ್ಲ ಎಲ್ಲರೂ ಕೊಟ್ಟರೆ ಆಯ್ತು ಸಾಕು, ಮಾಡಲಿ. ನಮಗೆ ಡಬಲ್ ಬೆನಿಫಿಟ್ ಆಗುತ್ತೆ ಅದು, ನಮಗೆ ಡಬಲ್ ಬೆನಿಫಿಟ್ ಆಗ್ತೈತಿ ಅದು, ಮಾಡಲಿ. ಮಾಡ್ರೆ ಯಾಕಂದ್ರೆ ಕೊಡ್ತಾ ಇದ್ವಿ, ಈಗಾಗಲೇ ಒಳ್ಳೆ ಕೆಲಸ ಮಾಡ್ತಾ ಇದ್ವಿ. ಇಷ್ಟೆಲ್ಲ ಗ್ಯಾರಂಟಿಗಳನ್ನು ಭಾಳ ಕಷ್ಟದ ಕಾಲದಲ್ಲಿ ಕೊಟ್ಟಿದ್ದೀವಿ. ಹಿಂದಿನ BJP ಸರ್ಕಾರ ಮಾಡಿರುವಂಥ ಸಮಸ್ಯೆಗಳ ಮಧ್ಯ ಇಷ್ಟು ದೊಡ್ಡ ಗ್ಯಾರಂಟಿಗಳನ್ನು ಕೊಟ್ಟಿದ್ದು ದೊಡ್ಡ ಸಾಧನೆ.